ನೋಡಿ ಯಾರೋ ವಿಡಿಯೋದಲ್ಲಿ ಯೂಟ್ಯೂಬರ್ ಯಾರೋ ಹೇಳಿ ಹಾಕಿದ್ದಾರೆ, ತಿಮ್ರೋಡಿ ಅವ್ರದ್ದು ಲವ್ ಲೆಟರ್ಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ಲವ್ ನಿಮಗಾಗಿಲ್ವೇ? ಲವ್ ಆಗಿರುತ್ತೆ, ಅನಕ್ಷರಸ್ಥನ ಲವ್ ಆಗಿರಬಾರ್ದು ಅಂತಿದ್ಯಾ? ಅದು ಬಡವ್ರ ಮನೆ ಹುಡುಗಿ ಜೊತೆನೆ ಆಗ್ಬೇಕಾ? ಯಾರ ಜೊತೆ ಬೇಕಾದ್ರೂ ಆಗ್ಬೋದಲ್ಲ. ಆ ಟಾಪಿಕ್ನ ಆ ಕಡೆ ಸೈಡ್ಗೆ ಇಟ್ಟುಬಿಟ್ಟು ನೀವು ಮಾತಾಡ್ಬೇಕಾಗಿರೋದು ಸೌಜನ್ಯದ ವಿಷಯನ ಯಾಕೆ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತಾ ಇದ್ದೀರಾ? ಹಾ, ಅಂತ ಒಬ್ಬ ಗಂಡ್ಸ ಆ ಜಾಗದಲ್ಲಿ ಇಲ್ಲ ಅಂದಿದ್ರೆ ಅಂತ ಎಷ್ಟು ಕೊಲೆಗಳು ಹಾಕ್ತಾ ಇತ್ತು ಅನ್ನೋದ್ರ ಪ್ರಜ್ಞೆ ಇದೆಯಾ ನಿಮಗೆ? ಹಾ, ನಾಚಿಕೆ ಆಗ್ಬೇಕ್ರಿ ಆ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ. ಇಲ್ಲಿ ನಮ್ಮ ಮೈಸೂರಲ್ಲಿ ಸ್ಟಾಲಿನ್ ಅಂತ ಎರಡು ಎತ್ತುಗಳಿಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಎಷ್ಟು ಜನ ಹೆಣ್ಣು ಮಕ್ಕಳು ಏನೇನು ಗತಿ ಆಗ್ತಾ ಇದ್ರು? ಪ್ರಜ್ಞೆ ಇದೆಯಾ ನಿಮಗೆ? ಆ ವ್ಯಕ್ತಿನ ನೀವು ಗೌರವಿಸಬೇಕು. ಓಕೆ, ನಿಮಗೆ ಅಲ್ಲಿ ಒಳಗಡೆ ಏನೋ ಧರ್ಮಸ್ಥಳದ ವಿರೋಧಗಳು ಅದು ಇದು ಇರಬಹುದು, ಆದರೆ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕು. ಎಲ್ಲೋ ಆ ಹೆಣ್ಣುಮಕ್ಕಳಿಗೆ ಯಾವುದೋ ಹೆಣ್ಣುಮಗಳಿಗೆ ಲವ್ ಲೆಟರ್ ಕಳಿಸ್ತಿದ್ರಲ್ಲ, ಲವ್ ಮಾಡಿದ್ರಲ್ಲ, ಆ ಹೆಣ್ಣುಮಗಳಿಗೆ ಬಹುಶಃ ಇವ್ರನ್ನ ಮದುವೆ ಆಗೋ ಯೋಗ ಇರಲಿಲ್ಲ ಅಂತ ಕಾಣುತ್ತೆ. ಇಂಥ ಮಹಾನ್ ವ್ಯಕ್ತಿ ಇವತ್ತು ನಾವು ಕಾಲ ನಮಸ್ಕಾರ ಮಾಡ್ತೀವ್ರಿ, ಒಂದೇ ದಿನ ಬೆಳಗ್ಬಿಡುತ್ತ ಮರ ಸಸಿ? ಇವತ್ತು ಬೀಜ ಹಾಕಿರ್ತೀರಾ, ನಾಳೆ ಒಂದು ಯೌವನಾವಸ್ಥೆಗೆ ಬಂದಿರುತ್ತೆ, ನಾಳೆ ಹೂ ಕೊಡುತ್ತೆ, ಕಾಯಿ ಕೊಡುತ್ತೆ, ಹಣ್ಣು ಕೊಡುತ್ತೆ. ಇವತ್ತೆಂತ ಹಣ್ಣು ಕೊಡ್ತಾ ಇದೆ ತಿಮ್ರೋಡಿ ಅನ್ನೋ ಮರ? ಪ್ರಜ್ಞೆ ಇದೆಯಲ್ರಿ ನಿಮಗೆ? ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆ. ಹೆಣ್ಣು ಮಕ್ಕಳನ್ನ ಬೆನ್ನಿಂದ ನಿಂತಿದ್ದಾರೆ ಅಷ್ಟು ಸಾವಿರ ಜನ ಯುವಕರು ಬಂದಲ್ಲಿ ನಿಂತ್ಕೋತಾರಲ್ಲ, ಅವರೆಲ್ಲ ಹೆಣ್ಣಾಗಿದ್ದಾರೆ. ಈಗ ಹೆಣ್ಣುಗರಳಿನ ಹೃದಯ ಆಗಿದೆ ಅದೆಲ್ಲ. ತಲೆ ಇದೆಯಾ ನಿಮ್ಗೇನಾದ್ರೂ? ಗಂಡಸ್ರ ಅವರೆಲ್ಲ ಬಂದಿದ್ದು ಸಾವಿರಾರು ಜನ ಯುವಕರೆಲ್ಲ ಬಂದಿದ್ರಲ್ಲ, ಮುದುಕರು ಬಂದಿದ್ರ ಅಲ್ಲಿ, ಹೆಂಗಸರು ಬಂದಿದ್ರೆ ಅಂದ್ರೆ ಅಲ್ಲಿ ಗಂಡಸ್ರಲ್ಲ ಜಾಸ್ತಿ ಇದ್ದಿದ್ದಲ್ಲಿ. ಎಲ್ಲೆಲ್ಲಿ ಅವರು ಚಳವಳಿ ನಿಂತ್ಕೋತಾರೋ ಆ ಜಾಗದಲ್ಲಿ ಹೆಣ್ಣು ಮಕ್ಕಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳು ನಿಂತ್ಕೋತಾರೆ. ಅದು ಯುವಕರು ನಿಂತ್ಕೋತಾರೆ. ನನ್ನ ತಂಗಿ ಇರಬಹುದಾ ಅವಳು? ಹಾ, ನನ್ನ ಅಕ್ಕ ಇರಬಹುದಾ? ನನ್ನ ಮಗಳಿರ್ಬೋದಾ? ಹಾ, ಹೃದಯ ಯಾವ ಥರ ಕಲುಕಿ ಮಾತಾಡ್ತಾ ಇದ್ದಾರೆ. ತಿಮ್ರೋಡಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಆ ಕೇಸ್ ಹ್ಯಾಂಡಲ್ ಮಾಡೋ ಲಾಯರ್ ಇರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಬ್ಬ ಯಾರದು ತುಳು ವಿಚಾರವಾದಿ ಇರ್ಬೋದು, ಅವರೆಲ್ಲ ಹೃದಯ ತುಂಬಿ ಕರಳು ತುಂಬಿ ಮಾತಾಡ್ತಾರಲ್ಲ, ಅಂಥ ವಿಚಾರ ವೇದಿಕೆ ಮೇಲೆ ನಿಂತಿರುವಾಗ ನಿಮ್ದೇನ್ರಿ? ಹಾ, ವೇದಿಕೆ ಹಿಂದೆ ನಡೆಸ್ತಾರ ಕೆಲಸಗಳು? ನಾಚಿಕೆ ಆಗತ್ತಪ್ಪ, ವಿಪರೀತ ನಾಚಿಕೆ ಆಗತ್ತೆ. ಎಲ್ಲ ಗಂಡಸರು ಹೆಣ್ಣಾಗ್ಬಿಟ್ಟು ಆ ಹೃದಯನ ಹರಳಿಸ್ತಾ ಇದ್ದಾರೆ, ಮುದುಡ್ಕೊಂಡು ಮಾತಾಡ್ತಾರೆ, ಹಿಂಸೆಯಿಂದ ಮಾತಾಡ್ತಾರೆ. ಯಾವ ರೀತಿ ಇದೆಲ್ಲ ನಡೀತಾ ಇದೆ ಅನ್ನೋದನ್ನ ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿದ ವೀಕ್ನೆಸ್ ಪಾಯಿಂಟ್ನ ನೀವು ಜಗತ್ತಿಗೆ ತೋರಿಸ್ತಾ ಇದ್ದೀರಾ, ಅದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಅವತ್ತು ಎಲ್ಲೋ ಹೋಗ್ಬಿಟ್ಟು ಏ ಅದು ಲೈಫ್, ಅದು ಒಂದೇ ದಿನಕ್ಕೆ ನೀವು ಮೆಟ್ಲತ್ಕೊಂಡು ಚಾಮುಂಡಿ ಬೆಟ್ಟ ಹಾಕ್ಬಿಡ್ತೀರಾ? ಬೆಟ್ಟಕ್ಕೆ ಒಂದೇ ಮೆಟ್ಲಿದ್ಯಾ? ನಮ್ಮ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಒಂದೇ ಮೆಟ್ಲಿದೇನ್ರಿ? ನೀವು ಧರ್ಮಸ್ಥಳಕ್ಕೆ ಬರ್ತೀರಾ, ಡೈರೆಕ್ಟ್ ಬಸ್ ಸಿಕ್ಕತ್ತೆ, ಓಕೆ, ಒಂದೇ ಸ್ಟ್ರೈಟ್ ರೋಡಲ್ಲೇ ಬರ್ತೀರಾ? ಕರ್ವುಗಳು ಇಲ್ಲವೇ ಇಲ್ಲವೋ ಅಲ್ಲಿ? ನಾಚಿಕೆ ಆಗ್ಬೇಕು ರೀ. ನಮಸ್ಕಾರ.